ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಬನ್ನಿ ನಾವು ಇವತ್ತು ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರದ ವಿಭಾಗವಾಗಿರ್ತಕ್ಕಂಥ ಒಂದು ಕುಂಡಲಿ ಜನ್ಮ ಕುಂಡಲಿ ಹಾಗೂ ಗೋಚಾರ ಕುಂಡಲಿಯನ್ನು ನೋಡೋಣ ಗೋಚಾರ ಅನ್ನುವಂತಹ ಒಂದು ಶಬ್ದ ನೀವು ಕೇಳಿರ್ತೀರ ಗೋಚಾರ ಅಂತ ಹೇಳಿದ್ರೆ ನಮ್ಮ ಒಂದು ಜೀವನದಲ್ಲಿ ನಡೆಯುವಂತಹ ಸಮಸ್ತ ಘಟನೆಗಳನ್ನ ನಾವು ತಿಳ್ಕೊಳ್ಳುವಂಥದ್ದು ಗೋಚಾರ ಕುಂಡಲಿಯಿಂದ ಈ ಗೋಚಾರ ಕುಂಡಲಿಯಲ್ಲಿ ನಾವು ಬಹಳಷ್ಟು ವಿಧ ವಿಧವಾಗಿ ಇದನ್ನು ನಾವು ಎಲ್ಲ ಗ್ರಹಗಳ ವಿಚಾರವನ್ನು ವಿಮರ್ಶೆ ಮಾಡಿ ನಾವು ನೋಡ್ತೀವಿ ನೋಡಿದಾಗ ನಮಗೆ ಸರಿಯಾಗಿರ್ತಕ್ಕಂಥ ಒಂದು ಮಾಹಿತಿ ನಮಗೆ ಗೊತ್ತಾಗತ್ತೆ ನಾವು ಪ್ರತಿದಿನವೂ ಕೂಡ ಮಾಧ್ಯಮದಲ್ಲಿ ಕುತ್ಕೊಂಡು ಹೇಳುವಂತಹ ಜ್ಯೋತಿಷಿಗಳ ಗೋಚಾರ ಶಾಸ್ತ್ರವನ್ನು ನಾವು ನೋಡ್ತಾ ಇರ್ತೀವಿ ಆದರೆ ಅದು ನೂರಕ್ಕೆ ಸಾವಿರ ಪರ್ಸೆಂಟ್ ನಿಜ ಅಲ್ಲ ನಿಜ ಅಲ್ಲವೇ ಅಲ್ಲ ಯಾಕೆ ಅನ್ನೋದು ನಿಮಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದಾಗ ಗೊತ್ತಾಗತ್ತೆ ಹಾಗಾದರೆ ಇವತ್ತಿಂದ ಈ ಒಂದು ಗೋಚಾರ ಕುಂಡಲಿಯನ್ನು ಯಾವ ರೀತಿ ನೋಡೋದು ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪಾಠ ನಾವು ಶುರು ಮಾಡ್ತಾಯಿದ್ದೀವಿ ಪ್ರತಿ ವಿಡಿಯೋವನ್ನು ನೋಡಿಬಿಟ್ಟು ನೀವು ಅದನ್ನು ಕರೆಕ್ಟಾಗಿ ವಿಮರ್ಶೆ ಮಾಡಿ ಇದು ಗೋಚಾರ ಕುಂಡಲಿಯಲ್ಲಿ ಮೊದಲನೇ ಪಾಠವಾಗಿರುತ್ತೆ ಈಗ ನಾನು ಇಲ್ಲಿ ನಿಮಗೆ ಎರಡು ಕುಂಡಲಿಗಳನ್ನ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಜನ್ಮಕುಂಡಲಿ ಎರಡನೇದು ಗೋಚಾರ ಕುಂಡಲಿ ಜನ್ಮಕುಂಡಲಿಯನ್ನು ಯಾಕೆ ಬರೆದಿದ್ದೀನಿ ಅಂದರೆ ಯಾವತ್ತಿಗೂ ಕೂಡ ನಾವು ನೋಡಬೇಕಾದ್ರೆ ಗೋಚಾರವನ್ನು ಜನ್ಮ ಕುಂಡಲಿಯಲ್ಲಿ ಇರುವಂತಹ ಒಂದು ಚಂದ್ರಗ್ರಹನ ಮೇಲೆ ನಾವು ನೋಡಬೇಕಾಗತ್ತೆ ಯಾವ ರಾಶಿಯಪ್ಪ ನಿಮ್ಮದು ಅಂದರೆ ಮಿಥುನ್ ರಾಶಿ ಅಂತ ಹೇಳ್ತಾರೆ ಅವಾಗ ಮಿಥುನದಲ್ಲಿ ಚಂದ್ರ ಇರ್ತಾನೆ ಯಾವ ರಾಶಿ ಅಂತ ಕೇಳಿದರೆ ಕುಂಭರಾಶಿ ಅಂತ ಹೇಳ್ತಾನೆ ಅಂದರೆ ಕುಂಭರಾಶಿಯಲ್ಲಿ ಚಂದ್ರ ಚಂದ್ರ ಎಲ್ಲಿರ್ತಾನೋ ಅದೇ ರಾಶಿಯಾಗಿರುತ್ತೆ ಆ ಜನ್ಮ ಕುಂಡಲಿ ಇರ್ತಕ್ಕಂಥ ಚಂದ್ರನನ್ನು ತಗೊಂಬಂದು ನಾವು ಇಲ್ಲಿ ಗೋಚಾರದಲ್ಲಿ ಹಾಕ್ತೀವಿ ಅಲ್ಲಿಂದ ನಾವು ನೋಡ್ತಾ ಬರ್ತೀವಿ ಈಗ ಒಬ್ಬ ಕುಂಭರಾಶಿಯವನ ಒಂದು ಒಂದು ಜಾತಕ ಮಿಥುನ ರಾಶಿಯಲ್ಲಿ ಒಬ್ಬ ಜಾತಕ ಆದರೆ ಗೋಚಾರದಲ್ಲಿ ನಾವು ನೋಡೋದಾದರೆ ಇವತ್ತಿನ ದಿವಸ ಕುಂಭರಾಶಿಯಲ್ಲಿ ಚಂದ್ರ ಇದೆ ಅಂದ್ಕೊಳ್ಳೋಣ ಆವಾಗ ಇಲ್ಲೇನು ಎರಡೆರಡು ಚಂದ್ರ ಇದೆಯಲ್ಲ ಹೇಗೆ ನಾವು ಜಡ್ಜ್ ಮಾಡೋದು ಅನ್ನೋ ಕನ್ಫ್ಯೂಷನ್ ಬೇಡ ಇದು ಜನ್ಮಕಾಲೀನ ಚಂದ್ರ ನಾವು ಮಿಥುನ ರಾಶಿಯಲ್ಲಿ ಬರ್ಕೊಂಡಿದ್ದೀವಿ ಇಲ್ಲಿನ ಚಂದ್ರ ನಮಗೆ ಲೆಕ್ಕಕ್ಕೆ ಬರಲ್ಲ ಜನ್ಮಕಾಲೀನ ಚಂದ್ರನಿಂದನೇ ನಾವು ಲೆಕ್ಕ ಮಾಡುವಂಥದ್ದು ಈಗ ಜನ್ಮಕಾಲೀನ ಚಂದ್ರದಿಂದ ನಾವು ಪ್ರತಿಯೊಂದನ್ನು ಕೂಡ ಲೆಕ್ಕ ಮಾಡ್ತೀವಿ ಇವಾಗ ಮೊದಲನೇದಾಗಿ ನಾವು ಜನ್ಮಕಾಲೀನ ಚಂದ್ರನಿಂದ ರವಿಯನ್ನು ಲೆಕ್ಕ ಮಾಡೋಣ ರವಿ ಎಲ್ಲಿದ್ದಾನೆ ಅಂತ ಜನ್ಮಕಾಲೀನ ಚಂದ್ರನಿಂದ ರವಿಯನ್ನು ಲೆಕ್ಕ ಮಾಡೋಣ ಗೋಚದಲ್ಲಿರುವಂಥ ರವಿ ಎಲ್ಲಿದ್ದಾನೆ ಚಂದ್ರನಿಂದ ಹನ್ನೆರಡನೇ ಮನೇಲಿ ರವಿ ಇದ್ದಾನೆ ಬುಧನ ಜೊತೆಗೆ ಚಂದ್ರನಿಂದ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ಹಾಗಾದರೆ ರವಿ ಶುಭನ ಅಲ್ಲ ರವಿ ಅಶುಭ ಹಾಗಾದರೆ ರವಿ ಎಲ್ಲೆಲ್ಲಿದ್ದರೆ ಶುಭ ಈ ಚಂದ್ರನಿಂದ ರವಿ ಮೂರನೇ ಮನೆ ಮೂರನೇ ಮನೆ ಹೇಳಿದ್ರೆ ಇಲ್ಲಿ ಸಿಂಹರಾಶಿಯಲ್ಲಿದ್ದರೆ ಶುಭನಾಗ್ತಾನೆ ಇನ್ನು ಆರನೇ ಮನೆ ಆರನೇ ಮನೆ ಎಲ್ಲಿ ಅಂತ ಹೇಳಿದ್ರೆ ಇಲ್ಲಿ ವೃಶ್ಚಿಕದಲ್ಲಿದ್ದರೆ ಶುಭನಾಗ್ತಾನೆ ಇನ್ನು ಗೋಚಾರದಲ್ಲಿರುವ ಚಂದ್ರನಿಂದ ರವಿಯು ಹತ್ತನೇ ಮನೆ ಹತ್ತನೇ ಮನೆ ಅಂದರೆ ಇಲ್ಲಿ ಮೀನಾದಲ್ಲಿ ಬಂದರೆ ಶುಭನಾಗ್ತಾನೆ ಇನ್ನು ಗೋಚಾರದಲ್ಲಿರುವ ಚಂದ್ರನಿಂದ ಹನ್ನೊಂದನೇ ಮನೆ ಅಂದರೆ ಇಲ್ಲಿ ಲಗ್ನ ಏನಂತಿದೆಯೋ ಅವತ್ತಿನ ಲಗ್ನ ಅಲ್ಲಿ ಸೂರ್ಯ ಬಂದಾಗ ಶುಭನಾಗ್ತಾನೆ ಅದು ಉಳಿದು ಎಲ್ಲೇ ಹೋದರೂ ಕೂಡ ಅಲ್ಲಿ ಅಶುಭ ಫಲವನ್ನು ರವಿ ಕೊಡು ಕೊಡ್ತಾನೆ ಇದು ರವಿಯ ಗೋಚಾರ ರವಿ ಜನ್ಮಕಾಲದಲ್ಲಿ ಒಳ್ಳೆಯ ಒಂದು ಫಲ ಕೊಟ್ಬಿಟ್ರೆ ಅಂದರೆ ಮೂರು ಆರು ಹತ್ತು ಹನ್ನೊಂದು ಮೂರು ಆರು ಹತ್ತು ಹನ್ನೊಂದರಲ್ಲಿ ಏನಾದ್ರು ರವಿ ಇದ್ದುಬಿಟ್ರೆ ಅದು ರವಿಯ ಗೋಚಾರದಲ್ಲಿ ಒಳ್ಳೆಯ ಫಲ ಅಂತ ಆ ಫಲ ಏನಾದರೂ ಕೊಟ್ಬಿಟ್ರೆ ಯಾವುದಾದ್ರು ಒಂದು ಸರ್ಕಾರಿ ಕೆಲಸಕ್ಕೆ ಅಂತ ಹೋದರೆ ಅಥವಾ ತಂದೆಯ ಜೊತೆಗೆ ಏನಾದ್ರು ವೈಮನಸ್ಸಾಗಿದರೆ ಅವೆಲ್ಲವೂ ಸರಿ ಹೋಗುವಂಥದ್ದು ಕೆಲಸ ಸಿಗುವಂಥದ್ದು ಒಳ್ಳೆಯ ರಾಜ ಅನುಭವಿಸುವಂಥದ್ದು ರವಿಯಿಂದ ಬರುವಂತಹ ಸಮಸ್ತ ಶುಭ ಫಲಗಳು ಈ ರವಿ ಗೋಚಾರದಲ್ಲಿ ರವಿ ಚೆನ್ನಾಗಿದ್ದರೆ ಅನುಕೂಲ ಆಗತ್ತೆ ಇದು ರವಿಯ ಗೋಚಾರ ಫಲ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಬಿಟ್ರೆ ನಮಗೆ ಸರಿಯಾದ ರೀತಿಯಲ್ಲಿ ಅವ್ರು ಏನು ಹೇಳ್ತಾರೆ ಅಂತಕ್ಕಂಥದ್ದು ಗೊತ್ತಾಗತ್ತೆ ಈ ಟಿ ವಿಯಲ್ಲಿ ಮಾಧ್ಯಮದಲ್ಲಿ ಬರ್ತಕ್ಕಂಥ ಜ್ಯೋತಿಷ್ಯ ಏನು ಮಾಡ್ತಾರೆ ಮೇಷರಾಶಿಯವರಿಗೆ ಇವತ್ತು ಹಿಂಗಿದೆ ವೃಷಭ ರಾಶಿಯವರಿಗೆ ಹಿಂಗಿದೆ ಅಂತ ಹೇಳ್ತಾರೆ ಅಂದರೆ ಅವರು ಎಲ್ಲವನ್ನು ಲೆಕ್ಕಾಚಾರ ಮಾಡಿ ಹೇಳ್ತಾರಾ ಸಾಧ್ಯವೇ ಇಲ್ಲ ಯಾಕಂದರೆ ಗೋಚಾರ ನೋಡುವಂಥದ್ದು ನಿಮ್ಮ ಜನ್ಮಕಾಲೀನ ಚಂದ್ರನಿಂದ ಆಗಿಂದ ಅದರಿಂದ ಇದು ಸರಿ ಇರಲ್ಲ ಅನ್ನುವಂತಹ ವಿಚಾರವನ್ನು ನಾವಿಲ್ಲಿ ನೋಡ್ತೀವಿ ಇನ್ನು ಮುಂದಿನ ಪಾಠದಲ್ಲಿ ಚಂದ್ರನ ಗೋಚಾರ ಫಲವನ್ನು ನಾವು ತಿಳ್ಕೊಳ್ಳೋಣ ಪ್ರತಿಯೊಂದು ಗೋಚಾರ ಫಲಗಳು ಕೂಡ ಮೂರು ಆರು ಹತ್ತು ಹನ್ನೊಂದು ಸೂರ್ಯ ಯಾವ ಥರ ಇದೆ ಅದೇ ಥರ ಚಂದ್ರನಿರಲ್ಲ ಚಂದ್ರಂದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಪ್ರತಿಯೊಂದು ಗ್ರಹದೂ ಕೂಡ ಡಿಫ್ರೆಂಟ್ ಇರುತ್ತೆ ಅದನ್ನು ನಾನು ಮುಂದಿನ ಪಾಠದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೂರ್ಯನ ಗೋಚಾರ ಫಲವನ್ನು ತಿಳ್ಕೊಂಡಿದ್ದೀರಾ ನೀವು ಕೂಡ ನಿಮ್ಮದು ಯಾವ ರಾಶಿ ಅಂತ ತಿಳ್ಕೊಂಡು ಅದರ ಮೇಲೆ ನೀವು ಅದನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿ ಇವಾಗ ಇನ್ನೊಂದು ಎಕ್ಸಾಂಪಲ್ ಇದೆ ನಿಮಗೆ ಕನ್ಫರ್ಮ್ ಮಾಡಬೇಕಾದ್ರೆ ಈಗ ನಾವು ಇಲ್ಲಿ ಕುಂಭರಾಶಿಯಲ್ಲೇ ಚಂದ್ರ ಇದ್ದಾನೆ ಅಂತ ಕೊಡೋಣ ಇದು ಜನ್ಮಕಾಲೀನ ಚಂದ್ರ ಅಂದ್ಕೊಳ್ಳಿ ಇಲ್ಲಿಂದ ರವಿಯನ್ನು ಲೆಕ್ಕ ಮಾಡೋಣ ಒಂದು ಎರಡು ಮೂರು ನಾಲ್ಕು ಸೊ ಕುಂಭರಾಶಿಯಿಂದ ಲೆಕ್ಕ ಮಾಡಿದ್ರು ಕೂಡ ನಾಲ್ಕನೇ ಮನೆ ಆಗುತ್ತೆ ಮೂರನೇ ಮನೆಯಲ್ಲಿದ್ದಾಗ ಮಾತ್ರನೇ ರವಿ ಶುಭ ಫಲವನ್ನು ಕೊಡ್ತಾನೆ ನಾಲ್ಕನೇ ಮನೆಯಲ್ಲಿದ್ದಾಗ ಕೊಡೋದಿಲ್ಲ ನೀವು ಯಾವುದೇ ಒಂದು ರಾಶಿಯಲ್ಲಿ ಚಂದ್ರನನ್ನು ಇಟ್ಟು ಅಲ್ಲಿಂದ ಸೂರ್ಯನನ್ನು ನೋಡಿದಾಗ ಈ ಒಂದು ಮೂರು ಆರು ಹತ್ತು ಹನ್ನೊಂದನೇದು ಬಂದರೆ ಮಾತ್ರನೇ ಅನುಕೂಲ ಒಳ್ಳೆಯದು ಅನ್ನೋದನ್ನು ನೋಡ್ಬೋದು ಇಷ್ಟು ಗೋಚಾರ ಫಲ ಸೂರ್ಯನದು ಸೊ ಇವಾಗ ನೆಕ್ಸ್ಟ್ ಬರೋವಂಥದ್ದು ಚಂದ್ರನ ಗೋಚಾರ ಫಲ ಅದನ್ನು ನೋಡೋಣ